ಸಾಧಿಸುವ ಛಲ ಗಟ್ಟಿತನದ ಆತ್ಮವಿಶ್ವಾಸ ಹೊಂದಿದ್ರೆ ಸಾಕು, ಏನನ್ನಾದರೂ ಸಾಧಿಸಬಹುದು. ಸಾಧನೆಗೆ ಬಡತನ ಅಡ್ಡಿಯಾಗಬಾರದು. ಬಡತನವನ್ನ ಮೆಟ್ಟಿ ನಿಂತರೆ ಸಾಧನೆಯ ಶಿಖರವನ್ನೇ ಏರಬಹುದು. ಹೌದು, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ತುಂಬಾನೇ ಇದೆ. ಆದ್ರೆ ಆ ಬೆಸ್ಟ್ ಎಕ್ಸಾಂಪಲ್ಸ್ ನಲ್ಲಿ ಇದು ಒಂದು ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ನಾವು ಹೇಳಲು ಹೊರಟಿರೋ ಸ್ಟೋರಿ ಇದೆ ನೋಡಿ. ಕಡು ಬಡತನದಿಂದ ಐಪಿಎಸ್ ಎನ್ನುವ ಮಹತ್ತರವಾದ ಹೊತ್ತೆಯನ್ನ ಅಲಂಕರಿಸಿರುವ ಜಗದೀಶ್ ಆಡಹಳ್ಳಿ ಎಂಬುವರ ಕಥೆ ಇದು. ಈತ 29ನೇ ವಯಸ್ಸಿನಲ್ಲಿಯೇ ಐಪಿಎಸ್ ಅಧಿಕಾರಿಯ ಹೊತ್ತೆಯನ್ನ ಅಲಂಕರಿಸುವ ಮೂಲಕ ಬೆಳಗಾವಿ ಜಿಲ್ಲೆಗೆ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ. ಮೂಲತಃ ಬೆಳಗಾವಿ ಜಿಲ್ಲೆಯ ಕಾಕವಾಡ ತಾಲೂಕಿನ ಮೊಳೆ ಗ್ರಾಮದವರಾದ ಜಗದೀಶ್ ಅಡಹಳ್ಳಿಯವರು 2019-20 ಸಾಲಿನಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 440ನೇ ರ್ಯಾಂಕ್ ಪಡೆದು ಸದ್ಯ ಐಪಿಎಸ್ ತರಬೇತಿ ಪಡೆದುಕೊಂಡಿರುವ ಜಗದೀಶ್ ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ವಿಜಯವಾಡದಲ್ಲಿ ಟ್ರೈನಿ ಐಪಿಎಸ್ ಅಧಿಕಾರಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸಾಧನೆಗೆ ಬಡತನ ಸ್ಫೂರ್ತಿ, ಸತತ ಓದು ಶ್ರಮದ ಫಲ. ಸಾಧನೆಗೆ ಆತ್ಮವಿಶ್ವಾಸ ಅತ್ಯಮೂಲ್ಯ ಆಸ್ತಿ ಜಗದೀಶ್ ಅಡಹಳ್ಳಿ. ಹೌದು, ಹುಟ್ಟು ಬಡತನದಲ್ಲಿ ಬೆಳೆದ ಜಗದೀಶ್ ಮೊಳೆ ಗ್ರಾಮದ ಶ್ರೀಕಾಂತ ಸುಮಿತ್ರ ಅಡಹಳ್ಳಿ ದಂಪತಿಗಳಿಗೆ ಕಿರಿಯ ಪುತ್ರನಾಗಿ ಜನಿಸುತ್ತಾರೆ. ಶ್ರೀಕಾಂತ ದಂಪತಿಗೆ 4 ಮಕ್ಕಳು. ಜಗದೀಶ್ ಕಿರಿಯ ಪುತ್ರನಾಗಿದ್ದು ಓದಿನಲ್ಲಿ ಸದಾ ಮುಂದಿರುತ್ತಾರೆ. ಸಿವಿಲ್ ಸರ್ವಿಸ್ಗೆ ಸೇರಬೇಕೆಂದು 2014ರಿಂದಲೂ ನವದೆಹಲಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ಕೋಚಿಂಗ್ ಸೆಂಟರ್ನಲ್ಲಿ ತರಬೇತಿ ಪಡೆದುಕೊಂಡು ಇಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿದ್ದಾರೆ. ಯಾವುದೇ ಸಾಧನೆಗೂ ಆತ್ಮವಿಶ್ವಾಸ ಎಂಬುದು ಅತ್ಯಮೂಲ್ಯ ಆಸ್ತಿಗಳಲ್ಲಿ ಒಂದು. ಇದನ್ನ ಮನಗಂಡ ನಾನು ಆತ್ಮವಿಶ್ವಾಸವನ್ನ ರಕ್ಷಿಸ್ತಾ ಪೋಷಿಸ್ತಾ ಸದ್ಬಳಕೆ ಮಾಡಿಕೊಂಡು ಸದ್ಯ ಯಶಸ್ಸಿನ ಮೆಟ್ಟಿಲುಗಳನ್ನ ಹತ್ತಿ ಉನ್ನತ ಸ್ಥಾನಕ್ಕೇರಿರುವೆ. ಜೀವನದಲ್ಲಿ ಯಾರನ್ನೋ ಅನುಸರಿಸಿ ನಾವೇನೂ ಆಗಲು ಸಾಧ್ಯವಿಲ್ಲ. ಬೇರೆಯವರನ್ನ ಮಾದರಿಯನ್ನಾಗಿಟ್ಕೊಂಡು ನಮ್ಮ ಜೀವನದ ಯಶಸ್ಸಿಗೆ ನಾವೇ ಏನಾದರೂ ಮಾಡಬೇಕು, ಕಷ್ಟಪಡಬೇಕು. ಗುರಿ ಸಾಧನೆಗೆ ನಮ್ಮದೇ ದಾರಿ ಕಂಡುಕೊಳ್ಬೇಕು. ಇದರ ಜೊತೆಗೆ ಸಾಧಕರ ಯಶೋಗಾಥೆಗಳನ್ನ ಓದುವುದರಿಂದ ಪ್ರೇರಣೆ ದೊರಕುತ್ತೆ, ಮನೋಬಲ ಹೆಚ್ಚುತ್ತೆ. ಸಮಸ್ಯೆ ಸಂಕಷ್ಟಗಳ ಸಂದರ್ಭವನ್ನ ಎದುರಿಸುವ ಆತ್ಮಸ್ಥೈರ್ಯ ನಮಗೆ ದೊರಕುತ್ತೆ. ಇದರಿಂದ ನಾವು ಅಂದುಕೊಂಡ ಸಾಧನೆಯ ಗುರಿ ಮುಟ್ಟಲು ಸಾಧ್ಯವಾಗುತ್ತೆ. ಸಕ್ಕರೆ ಕಾರ್ಖಾನೆ ಚಾಲಕನ ಮಗ ಇಂದು ಐಪಿಎಸ್ ಅಧಿಕಾರಿ. ಮಗ ಐಪಿಎಸ್ ಅಧಿಕಾರಿಯಾದ್ರೂ ತಗಡಿನ ಶೆಡ್ಡಿನಲ್ಲಿ ತಂದೆ ತಾಯಿಯ ಜೀವನ. ಹೌದು, ಐಪಿಎಸ್ ಅಧಿಕಾರಿ ಜಗದೀಶ್ ಅಡಹಳ್ಳಿಯವರ ತಂದೆ ಶ್ರೀಕಾಂತ್ ಮಧ್ಯಮ ವರ್ಗದವರು. ಇಂದಿಗೂ ಸಹ ಮಗ ಐಪಿಎಸ್ ಅಧಿಕಾರಿಯಾದ್ರೂ ತಂದೆ ತಾಯಿ ಇಬ್ಬರು ಸರಳ ಜೀವನವನ್ನ ನಡೆಸ್ತಾ ಇದ್ದಾರೆ. ಇನ್ನು ಶೆಡ್ಡಿನಲ್ಲಿಯೇ ಉತ್ತರ ಕರ್ನಾಟಕ ಶೈಲಿಯ ಜೀವನವನ್ನೇ ನಡೆಸುತ್ತಿರುವುದು ಹಲವರಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ವೇಳೆ ಮಾತನಾಡಿದ ತಂದೆ ಶ್ರೀಕಾಂತ್, ನನ್ನ ಪುತ್ರ ಐಪಿಎಸ್ ಅಧಿಕಾರಿಯಾಗಿದ್ದು ನನಗೆ ತುಂಬಾನೇ ಸಂತೋಷ ತಂದಿದೆ. ನಾನು ಒಬ್ಬ ಸಾಧಾರಣ ಚಾಲಕ, ಈಗ ನನ್ನ ಮಗ ಯುಪಿಎಸ್ಸಿ ಪಾಸ್ ಆಗಿರುವುದು ನನ್ನ ಕುಟುಂಬ, ಗ್ರಾಮ ಸೇರಿದಂತೆ ಇಡೀ ಜಿಲ್ಲೆಗೆ ಹೆಮ್ಮೆಯ ಸಂಗತಿ. ಬಡ ಮಕ್ಕಳು ಕಷ್ಟಪಟ್ಟು ಓದಬೇಕು, ಸರಿಯಾಗಿ ವಿದ್ಯಾಭ್ಯಾಸ ಮಾಡಿ ಮುಂದೆ ಬಂದು ಭಾರತ ಮಾತೆಯ ಸೇವೆ ಮಾಡುವ ಅವಕಾಶ ಸಿಗಲಿ ಎಂದು ಆಶಿಸುತ್ತೇನೆ ಎಂದು ಹಾರೈಸಿದ್ದಾರೆ. ಹುಡುಗ ನಮ್ಮ ಹುಡುಗ ಸಾಲಿ ಕಲ್ತ ಐಪಿಎಸ್ ಆದ, ಒಳ್ಳೆ ಒಂದು ನಮ್ಗೆ ಸಂತೋಷ ಆಗೈತಿ. ಮತ್ತು ಬಡತನದ ಕಲ್ತಾನು, ನಾವು ಕೆಲಸ ಮಾಡ್ಕೋತ ಕಲ್ತಾನು, ಇಬ್ಬರೂ ಕಲ್ತಾರೆ ಕೆಲಸ ಮಾಡ್ಕೋತ. ಅದಕ್ಕೆ ಒಂದು ನಮಗೆ ಹೆಮ್ಮೆ ಅನ್ನಿಸ್ತೈತಿ. ಎಲ್ಲ ವಿದ್ಯಾರ್ಥಿಗಳು ಇದನ್ನು ಹೆಮ್ಮೆ ತಿಳ್ಕೊಂಡು ಅವ್ರ ಬಡತನ ಇದ್ರೂ ಅವರು ಕೆಲಸ ಮಾಡ್ಕೋತ ಅಭ್ಯಾಸ ಮಾಡಬೇಕು. ಮತ್ತು ಇದು ನನಗೆ ಇದನ್ನು ಉಳಿದ ಬಡ ಮಕ್ಕಳಿಗೆ ಆಗಲಿ ಯಾರಿಗೆ ಆಗಲಿ ಎಲ್ಲ ಓದೋ ಮಕ್ಕಳಿಗೆ ಬಡವರೇ ಇರಲಿ ಶ್ರೀಮಂತರೇ ಇರಲಿ ಚೆನ್ನಾಗಿ ಓದಿದ್ರೆ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದು ನಾನು ಹೇಳಬಯಸ್ತೀನಿ. ಈಗ ನೀವೊಬ್ಬರು
ಐ ಪಿ ಎಸ್ ಅಧಿಕಾರಿ ತಂದೆ ಹೆಂಗ ಅನಿಸ್ತು? ಐ ಪಿ ಎಸ್ ಅಧಿಕಾರಿ ತಂದೆ ಆಗಿ ನನಗೆ ಭಾಳ ಖುಷಿ ಆಗಿತ್ತು. ಆದ್ರೆ ಐ ಪಿ ಎಸ್ ಅಧಿಕಾರಿ ತಂದೆ ಡ್ರೈವರ್ ಇದ್ದ ಮೊದಲು ಆ ಶಬ್ದ ಯಾವಾಗ ಬರ್ತದೆ ಇನ್ನಷ್ಟು ಖುಷಿ ಆಗುತ್ತೆ. ಮಕ್ಕಳಿಗೆ ಅವ್ರು ಓದಬೇಕು, ಕಷ್ಟಪಟ್ಟು ಓದಬೇಕು, ಮನಸ್ಸು ಕೊಟ್ಟು ಓದಬೇಕು. ದುಡ್ಡು ರೊಕ್ಕ ಕಮ್ಮಿ ಐತೆ ಅಂತ ಹೇಳಿ ಅವ್ರು ಓದೋದು ಬಿಟ್ಟರೆ ಜೀವನಕ್ಕೆ ದಾರಿ ಆಗಂಗಿಲ್ಲ. ಅಷ್ಟರ ಪೂರ್ತಿ ತಾತ್ಪೂರ್ತಿಕ ಆಗ್ತೈತಿ ಅದು. ಅದಕ್ಕೆ ಅವರು ಸರಿಯಾಗಿ ಓದಿ ಒಂದು ಮುಂದೆ ಬರಲಿ, ನಮ್ಮ ಅವ್ರಿಗೆ ಒಂದು ಈ ನಮ್ಮ ಭಾರತ ಮಾತೆ ಸೇವಾ ಮಾಡೋ ಅವಕಾಶ ಸಿಗಲಿ ಅಂತ ಹೇಳಿ. ನೋಡಿದ್ರಲ್ಲ, ಮಗ ಮಾತ್ರ ಐ ಪಿ ಎಸ್ ಆಗಿರುವುದಲ್ಲ, ಎಲ್ಲಾ ಬಡ ಮಕ್ಕಳು ಸಹ ಕಷ್ಟಪಟ್ಟು ಮನಸ್ಸಿಟ್ಟು ಓದಿ ಭಾರತಾಂಬೆಯ ಸೇವೆ ಮಾಡಲಿ ಎಂದು ಒಂದೆಡೆ ಹೇಳಿದ್ರೆ, ಮಗ ಐ ಪಿ ಎಸ್ ಅಧಿಕಾರಿಯಾದ್ರು ಇನ್ನೂ ಸರಳ ಜೀವನ ನಡೆಸುತ್ತಿರುವುದು ಇನ್ನೊಂದೆಡೆಯಾಗಿದೆ. ಒಟ್ಟಿನಲ್ಲಿ ಬಡತನಕ್ಕೂ ವಿದ್ಯಾಭ್ಯಾಸಕ್ಕೂ ಸಂಬಂಧವೇ ಇಲ್ಲ ಎಂಬುದನ್ನ ಕುಟುಂಬದವರ ಸಹಕಾರದಿಂದ ಮಗ ಅವರ ಆಸೆಯನ್ನ ಈಡೇರಿಸಿ ಇಂದು ಐ ಪಿ ಎಸ್ ಅಧಿಕಾರಿಯಾಗಿರುವುದಕ್ಕೆ ನಮ್ಮದೊಂದು ಸಲ. ಪ್ರಶಾಂತ್ ಸತಿ, ಜನಶಕ್ತಿ ನ್ಯೂಸ್, ಬೆಳಗಾವಿ. ಜಯ ಹೋ.